ನಮಸ್ಕಾರ, ವೆಲ್ಕಮ್ ಟು ಯೋ ಟಿವಿ ಕನ್ನಡ. ಲೋಕಸಭೆ ಚುನಾವಣೆಯ ಕಾವು ರಾಜ್ಯದಲ್ಲೆಡೆ ಇದೀಗ ರಂಗೇರುತ್ತಿದೆ. ಅದರಲ್ಲೂ ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗ ರಾಜಕಾರಣ ನಿಂತಿರೋದು ಇಬ್ಬರು ಮಾಜಿ ಸಿಎಂಗಳ ಕುಟುಂಬಗಳ ಮೇಲೆ ಅಂತ ಎಲ್ಲರಿಗೂ ಗೊತ್ತಿರುವ ವಿಚಾರ. ಇಲ್ಲಿ ಒಂದು ಕಾಲದಲ್ಲಿ ಮಾಜಿ ಸಿಎಂ ಬಂಗಾರಪ್ಪನ ಕುಟುಂಬಕ್ಕೆ ಸಾಟಿಯೇ ಇಲ್ಲದಂತಿತ್ತು. ಈಗ ಯಡಿಯೂರಪ್ಪ ಕುಟುಂಬದ ರಾಜಕೀಯ ಒಂದು ಕೈ ಮೇಲಾಗಿದೆ ಅಂತಲೇ ಹೇಳಬಹುದು. ಇದಕ್ಕೆ ಕಾರಣವೂ ಇದೆ, ಯಾಕಂದ್ರೆ ಮಾಜಿ ಸಿಎಂ ಬಂಗಾರಪ್ಪ ಕುಟುಂಬ ಎರಡು ಓಳಾಗಿರುವುದು. ಮಧು ಬಂಗಾರಪ್ಪ ಕಾಂಗ್ರೆಸ್ನಲ್ಲಿದ್ದರೆ ಕುಮಾರ್ ಬಂಗಾರಪ್ಪ ಬಿಜೆಪಿಯಲ್ಲಿದ್ದಾರೆ. ಚುನಾವಣೆಯಲ್ಲಿ ಇಬ್ಬರು ಪರಸ್ಪರ ಎದುರಾಳಿಗಳು ಕೂಡ. ಫಲಿತಾಂಶದಲ್ಲಿ ಗೆಲುವು ಸೋಲು ಎರಡು ಒಂದೇ ಟೈಮ್ನಲ್ಲಿ ಬಂಗಾರಪ್ಪ ಕುಟುಂಬದ್ದೇ ಆಗಿರುತ್ತದೆ. ಯಾವುದೋ ಕೌಟುಂಬಿಕ ಕಾರಣಕ್ಕೆ ಕಿತ್ತಾಡಿಕೊಂಡಿದ್ದ ಈ ಇಬ್ಬರು ಸಹೋದರರು ಇದೀಗ ಒಂದಾದರ ಎಂಬ ಸುದ್ದಿ ಶಿವಮೊಗ್ಗ ಸೇರಿದಂತೆ ರಾಜ್ಯದಲ್ಲಿ ಭಾರೀ ಸಂಚಲನ ಮೂಡಿಸಿದೆ. ಇತ್ತೀಚೆಗೆ ನಡೆದ ವಿಧಾನಸಭೆ ಚುನಾವಣೆಯಲ್ಲಿ ಸೊರಬ ಕ್ಷೇತ್ರದಲ್ಲಿ ಸಹೋದರ ಮಧು ಬಂಗಾರಪ್ಪ ವಿರುದ್ಧ ಕುಮಾರ್ ಬಂಗಾರಪ್ಪ ಸೋಲನ್ನು ಅನುಭವಿಸಿದರು. ಇದಾದ ಮೇಲೆ ಕುಮಾರ್ ಬಂಗಾರಪ್ಪ ಸಂಪೂರ್ಣವಾಗಿ ಸೈಲೆಂಟ್ ಆಗಿಬಿಟ್ಟಿದ್ರು, ಎಲ್ಲಿಯೂ ಕೂಡ ಹೆಚ್ಚಿಗೆ ಕಾಣಿಸಿಕೊಳ್ಳುತ್ತಿರಲಿಲ್ಲ. ಈ ನಡುವೆ ಕುಮಾರ್ ಬಂಗಾರಪ್ಪ ಅವರನ್ನೇ ಕಾಂಗ್ರೆಸ್ಗೆ ಕರೆತಂದು ಲೋಕಸಭೆ ಚುನಾವಣೆಯಲ್ಲಿ ಅಖಾಡಕ್ಕೆ ಇಳಿಸುವ ಪ್ರಯತ್ನ ನಡೆಸಲಾಗುತ್ತಿದೆ ಎಂದು ಹೇಳಲಾಗುತ್ತಿತ್ತು. ಆದರೆ ಅದು ಸಾಧ್ಯವಾಗಲಿಲ್ಲ. ಬದಲಾಗಿ ಅವರ ಸಹೋದರಿ ಗೀತಾ ಶಿವರಾಜ್ಕುಮಾರ್ ಅವರಿಗೆ ಕಾಂಗ್ರೆಸ್ ಟಿಕೆಟ್ ಘೋಷಣೆ ಮಾಡಲಾಗಿದೆ. ಸಹೋದರಿ ಗೀತಾ ಶಿವರಾಜ್ಕುಮಾರ್ ಪ್ರಚಾರಕ್ಕೆ ಸಜ್ಜಾಗುತ್ತಿದ್ದಂತೆ ಕುಮಾರ್ ಬಂಗಾರಪ್ಪ ಅವರು ಫೋಟೋ ಒಂದನ್ನು ಫೇಸ್ಬುಕ್ನಲ್ಲಿ ಹಂಚಿಕೊಂಡಿದ್ದಾರೆ. ತಂದೆ ಬಂಗಾರಪ್ಪ ಹಾಗೂ ಸಹೋದರ ಮಧು ಬಂಗಾರಪ್ಪ ಜೊತೆ ಡೊಳ್ಳು ಬಾರಿಸುತ್ತಿರುವ ಹಳೆಯ ಫೋಟೋ ಅದು. ಈ ಫೋಟೋ ಲೋಕಸಭೆ ಚುನಾವಣೆಗಾಗಿ ಬಂಗಾರಪ್ಪರ ಇಬ್ಬರು ಪುತ್ರರು ಒಂದಾಗುತ್ತಿರುವ ಸಂದೇಶವನ್ನು ಎತ್ತಿ ಸಾರುವಂತಿದೆ. ಕುಮಾರ್ ಬಂಗಾರಪ್ಪ ಅವರು ಈ ಫೋಟೋ ಪೋಸ್ಟ್ ಮಾಡಿದ ಕೆಲ ಹೊತ್ತಿನಲ್ಲೇ ನೂರಾರು ಬೆಂಬಲಿಗರು ಕಮೆಂಟ್ ಮಾಡಿದ್ದಾರೆ. ಏನೇ ಭಿನ್ನಾಭಿಪ್ರಾಯಗಳಿರಲಿ ಸಹೋದರರಿಬ್ಬರು ಒಂದಾಗಬೇಕು ಎಂದಿದ್ದಾರೆ. ಎಲ್ಲರೂ ಕೂಡ ಖುಷಿಯಿಂದ ಕಮೆಂಟ್ಗಳನ್ನು ಮಾಡುತ್ತಿದ್ದಾರೆ. ಬಂಗಾರಪ್ಪ ಕುಟುಂಬ ಒಂದಾಗಬೇಕು ಎಂಬುದೇ ನಮ್ಮ ಆಸೆ ಎಂದು ಕೂಡ ಎಲ್ಲರೂ ಹೇಳುತ್ತಿದ್ದಾರೆ. ಇದನ್ನು ನೋಡುತ್ತಿದ್ರೆ ಲೋಕಸಭೆ ಚುನಾವಣೆಯ ಕಾರಣವನ್ನು ಇಟ್ಟುಕೊಂಡು ಬಂಗಾರಪ್ಪ ಕುಟುಂಬ ಮತ್ತೆ ಒಂದಾಗುತ್ತಿರುವ ಬಗ್ಗೆ ಮುನ್ಸೂಚನೆ ಕೊಟ್ಟಂತೆ ಕಾಣುತ್ತಿದೆ. ಈ ಹಿಂದೆ ಅಪ್ಪನ ಗೆಲುವಿಗಾಗಿ ಮುನಸು ಮರೆತು ಒಂದಾಗಿದ್ದ ಬಂಗಾರಪ್ಪನ ಮಕ್ಕಳು ಇದೀಗ ಲೋಕಸಭಾ ಅಖಾಡದಲ್ಲಿ ಯಡಿಯೂರಪ್ಪನ ಮಗ ರಾಘವೇಂದ್ರನನ್ನು ಸೋಲಿಸಲು ಅಣ್ಣ ತಮ್ಮಂದರು ಇಬ್ಬರು ಒಂದಾಗಿ ಯಡಿಯೂರಪ್ಪ ಫ್ಯಾಮಿಲಿಗೆ ಸೆಡ್ಡು ಹೊಡೆಯುತ್ತಿದ್ದಾರೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಈಡಿಗರ ಮತಗಳೇ ನಿರ್ಣಾಯಕವಾಗಿರುವಾಗ ಇದೀಗ ಜಿಲ್ಲೆಯ ಈಡಿಗ ಮತಗಳು ಗೀತಾ ಶಿವರಾಜ್ಕುಮಾರ್ ಬುಟ್ಟಿಗೆ ಬೀಳುವುದು ಖಚಿತವಾಗಿದೆ. ಹೀಗಾಗಿ ಇದು ಯಡಿಯೂರಪ್ಪ ಹಾಗೂ ಅವರ ಫ್ಯಾಮಿಲಿಗೆ ಭಾರಿ ಹಿನ್ನಡೆ ಆಗುತ್ತದೆ ಎಂದು ರಾಜಕೀಯ ಪಂಡಿತರು ಅಂದಾಜು ಮಾಡುತ್ತಿದ್ದಾರೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.